ಹಾಯ್ ಎಲ್ಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶಿನ್ಚಾನ್ ಕ್ರಿಯೇಷನ್ಸ್. ಗಾಯ್ಸ್, ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಥರ ವಿಡಿಯೋನ ಹೇಗೆ ಎಡಿಟ್ ಮಾಡೋದಂತ ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಯಾವುದಾದ್ರೂ ವಿ ಪಿ ಎನ್ನ ಡೌನ್ಲೋಡ್ ಮಾಡಿಕೊಂಡು ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಪ್ ಕಟ್ನ ಓಪನ್ ಮಾಡಿಕೊಂಡು ನ್ಯೂ ಪೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಯಾವ ಫೋಟೋನ ಸೆಲೆಕ್ಟ್ ಮಾಡ್ಬೇಕೋ ಆ ಫೋಟೋನ ಬ್ಯಾಕ್ಗ್ರೌಂಡ್ ಅಂದರೆ ಸ್ಕೈ ಇರೋ ಥರ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡಿ. ನೆಕ್ಸ್ಟ್ ಸ್ಟೆಪ್, ನಿಮಗೆ ಎಷ್ಟು ಬೇಕೋ ಅಲ್ಲಿವರೆಗೂ ವೀಡಿಯೋನ ಲೆಂತ್ ಮಾಡ್ಕೊಳ್ಳಿ. ಎಂಡ್ ಆಫ್ ದ ಪಾರ್ಟ್ನ ಡಿಲೀಟ್ ಮಾಡಿ. ಅದಾದ ನಂತರ ಸ್ಕೈ ಅಂದರೆ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ಬೋದು. ನೀವು ಯೂಟ್ಯೂಬ್ನಲ್ಲಿ ಹೋಗಿ ಗ್ಯಾಲಕ್ಸಿ ಅಂತ ಸರ್ಚ್ ಮಾಡಿದ್ರಂದರೆ ಆ ಥರ ಟೆಂಪ್ಲೇಟ್ಸ್ ಬರ್ತವೆ, ಅವುಗಳನ್ನ ತೊಗೊಂಡ್ಬಿಟ್ಟು ಸೀದಾ ವೀಡಿಯೋದಲ್ಲಿ ಇನ್ಪುಟ್ ಮಾಡಿ. ಅದಾದ ನಂತರ ಸ್ವಲ್ಪ ನಿಮ್ಗೆ ಎಷ್ಟು ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೀದಾ ಮಾಸ್ಕ್ ಮೇಲೆ ಟ್ಯಾಪ್ ಮಾಡಿ, ಮುಗಿಸ್ತಾ ಇದ್ದೀನಿ, ಸಿಕ್ತು. ಟ್ಯಾಪ್ ಮಾಡಿ, ಫಸ್ಟ್ ಒಂದು ಸ್ಪ್ರಿಟ್ ಮೇಲೆ ಟ್ಯಾಪ್ ಮಾಡಿ, ಕೆಳಗಡೆಯಿಂದ ಸ್ವಲ್ಪ ಲೈಟಾಗಿ ಎಳೀರಿ. ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊತಾ ಮಾಡ್ಕೊತಾ ಎಷ್ಟು ಎಳೀರಿ. ಅದಾದಮೇಲೆ ಓಕೆ ಕೊಡಿ. ಅದಾದಮೇಲೆ ಎಷ್ಟು ಬೇಕೋ ಅಷ್ಟು ವೀಡಿಯೋ ಮಾತ್ರ ಇಟ್ಕೊಂಡು ಹೆಚ್ಚಿನ ಪಾರ್ಟ್ನ ಡಿಲೀಟ್ ಮಾಡಿ. ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಫೋಟೋನ ಕಾಪಿ ಮಾಡ್ಕೊಳ್ಳಿ ಮತ್ತೊಂದು ಸಲ. ಅದನ್ನು ಓವರ್ಲೈಕ್ ತೊಗೊಂಬನ್ನಿ. ಈಗ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಇಡಿ. ಅದನ್ನು ಇಟ್ಟಾದಮೇಲೆ ಮತ್ತೆ ಫೋಟೋ ಮೇಲೆ ಟ್ಯಾಪ್ ಮಾಡಿ, ಕಟ್ಔಟ್ ಅಂತ ಇರುತ್ತೆ ಅದ್ರ ಮೇಲೆ ಟ್ಯಾಪ್ ಮಾಡಿ. ಫಸ್ಟ್ ರಿಮೂವ್ ಬ್ಯಾಕ್ಗ್ರೌಂಡ್ ಮೇಲೆ ಟ್ಯಾಪ್ ಮಾಡಿ. ಅದಾದ ನಂತರ ವೀಡಿಯೋ ಮುಂದಗಡೆ ಇರುತ್ತೆ, ಫೋಟೋ ಅದ್ರ ಮೇಲ್ಗಡೆ ಬಂದವ್ರ ಥರ ಫೋಟೋ ಸೆಟ್ ಆಗಿರುತ್ತೆ. ಈಗ ವೀಡಿಯೋ ಮಾತ್ರ 100% ರೆಡಿಯಾಗಿದೆ. ಏನಾದರೂ ರೀಚನ್ ಪಾರ್ಟ್ ಇದ್ದರೆ ನೋಡಿ. ಅದಾದಮೇಲೆ ಮೇಲ್ಗಡೆ ಡೌನ್ಲೋಡ್ ಬಟನ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಯಾವುದೇ ಥರದ ಲೋಗೋ ಆಗಲಿ ಕ್ಯಾಪ್ ಕಟ್ಟಿಂಗ್ ಯಾವುದೂ ಬರೋದಿಲ್ಲ, ಫ್ರೀಯಾಗಿರುತ್ತೆ. ಇದು ಫೈನಲ್ ರಿಸಲ್ಟ್.